ಆತ್ಮೀಯ ವಿದ್ಯಾರ್ಥಿಗಳೇ, ತರಗತಿ ಒಂದು ವಿಷಯ ಕನ್ನಡ ವರ್ಣಮಾಲೆ. ನಾವು ಹಿಂದಿನ ತರಗತಿಯಲ್ಲಿ ಆಯಿಂದ ಡಾವರೆಗಿನ ಅಕ್ಷರಗಳನ್ನ ಚಿತ್ರದ ಮೂಲಕ ಪ್ರತಿಯೊಂದು ಅಕ್ಷರಗಳನ್ನ ನಾವು ಅಭ್ಯಾಸವನ್ನ ಮಾಡಿದ್ವಿ. ಈ ತರಗತಿಯಲ್ಲಿ ಆಯಿಂದ ಡಾವರೆಗಿನ ಅಕ್ಷರಗಳನ್ನ ಮತ್ತೊಮ್ಮೆ ಪುನರಾವರ್ತನೆಯನ್ನ ಮಾಡಿ ಈ ಅಕ್ಷರಗಳ ಸಹಾಯದಿಂದ ಯಾವ ರೀತಿ ಎರಡು ಅಕ್ಷರಗಳ ಪದಗಳನ್ನ ಬರೆಯುವುದು ಮತ್ತು ಓದೋದು ಎಂಬುದನ್ನ ತಿಳಿಯೋಣ. ಮೊದಲನೇದಾಗಿ ಆಯಿಂದ ಡಾವರೆಗಿನ ಅಕ್ಷರಗಳನ್ನ ಪುನರಾವರ್ತನೆ ಮಾಡ ಲವಾಕ್ಷರ ಅ ಅಳಿಲು ಆ ಆನೆ ಇ ಇಲಿ ಈ ಈಶಾ ಉ ಉಂಗುರ ಊ ಊಟ ಲು ಋಷಿ ಎ ಎಲೆ ಏಣಿ ಐ ಐದು ಓ ಒಂಟೆ ಓ ಓದು ಔ ಔಷಧ ಅಂ ಅಂಗಿ ಅಹ ಕ ಕಮಲ ಖ ಖಡ್ಗ ಗ ಗಡಿಯಾರ ಘ ಘಂಟೆ ಇನ್ಯ ಚ ಚಮಚ ಛ ಛತ್ರಿ ಜ ಜಡೆ ಝ ಝಂಡ ಇನ್ಯ ಟ ಟಮೋಟ ಠ ಠಸೆ ಡ ಡಮರುಗ ಢ ಢಕ್ಕೆ ನ ನೊಣ ತ ತಬಲ ಥ ಥರಮಸ ದ ದಂತ ಧ ಧನಸ್ಸು ನ ನದಿಲು ಪ ಪಟ ಫ ಫಲ ಬ ಬಗರಿ ಭ ಭರಣಿ ಮ ಮನೆ ಯ ಯಂತ್ರ ರ ರವಿ ಲ ಲಂಗ ವ ವನ ಶ ಶಂಕ ಶ ಶರಾಯಿ ಸ ಸರ ಹ ಹಂಸ ಲ ನಳ. ಹೀಗೆ ಆಯ್ದ ಲಾವಣ್ಯ ಅಕ್ಷರಗಳು ಬರೆದು ನಿಮ್ಮ ನೋಟ್ಬುಕ್ಕಲ್ಲಿ ಅಭ್ಯಾಸವನ್ನು ಮಾಡಿ ಹಾಗೆ ಎರಡು ಅಕ್ಷರಗಳ ಪದಗಳು ಈ ಆಯಿಂದ ಲಾವರೆಗಿನ ಅಕ್ಷರಗಳ ಸಹಾಯದಿಂದ ನಾವು ಎರಡು ಅಕ್ಷರಗಳ ಪದಗಳನ್ನು ಯಾವ ರೀತಿ ಬರೆಯೋದು ಎಂಬುದನ್ನು ನೋಡೋಣ. ರಥ ಇದು ಯಾವ ಅಕ್ಷರ? ರ. ಥ ಇದು ಯಾವ ಅಕ್ಷರ? ಥ. ರ ಥ ರಥ ರ ಥ ರಥ ಜನ ಇದು ಯಾವ ಅಕ್ಷರ? ನಾವು ಸರ್ಕಲ್ ಮಾಡೋ ಅಕ್ಷರ ಯಾವ ಅಕ್ಷರ ಇದು? ಜ. ಇದು ಯಾವ ಅಕ್ಷರ? ನ. ಜ ನ ಜನ ಜ ನ ಜ ನ ಜನ. ಮರ ಇದು ಯಾವ ಅಕ್ಷರ? ಮ. ಇದು ಯಾವ ಅಕ್ಷರ? ರ. ಮ ರ ಮರ ಮ ರ ಮರ. ಘಟ ಇದು ಯಾವ ಅಕ್ಷರ? ಘ. ಇದು ಯಾವ ಅಕ್ಷರ? ಘ. ಇದು ಯಾವ ಅಕ್ಷರ? ಟ. ಘ ಟ ಘಟ ಘ ಘಟ. ಪಥ ಇದು ಯಾವ ಅಕ್ಷರ? ಪ. ಇದು ಯಾವ ಅಕ್ಷರ? ಥ. ಪ ಥ ಪಥ ಪ ಥ ಪಥ. ದಳ ಇದು ಯಾವ ಅಕ್ಷರ? ದ. ಇದು ಯಾವ ಅಕ್ಷರ? ಲ. ದ ಲ ದಳ ದ ಲ ದಳ. ಓಟ ಇದು ಯಾವ ಅಕ್ಷರ? ಓ. ಯಾವ ಅಕ್ಷರ? ಓ. ಇದು ಯಾವ ಅಕ್ಷರ? ಟ. ಓ ಟ ಓಟ.
ಊಟ ಊಟ ಗಜ ಇದು ಯಾವ ಅಕ್ಷರ ಗ ಇದು ಯಾವ ಅಕ್ಷರ ಜ ಗ ಜ ಗಜ ಗ ಜ ಗಜ ಏಕ ಇದು ಯಾವ ಅಕ್ಷರ ಎ ಏಕು ಅಂತ ಹೇಳಬೇಕು ಇದು ಯಾವ ಅಕ್ಷರ ಎ ಕ ಇದು ಯಾವ ಅಕ್ಷರ ಕ ಏಕ ಏಕ ಎಡ ಇದು ಯಾವ ಅಕ್ಷರ ಎ ಯಾವ ಅಕ್ಷರ ಎ ಇದು ಯಾವ ಅಕ್ಷರ ಡ ಎ ಡ ಎ ಇದು ಯಾವ ಅಕ್ಷರ ಡ ಎ ಡ ಎಡ ಎ ಡ ಎಡ ಋಣ ರು ಇದು ಯಾವ ಅಕ್ಷರ ರು ಇದು ಯಾವ ಅಕ್ಷರ ರು ಇದು ಯಾವ ಅಕ್ಷರ ನ ನ ನಾಲ್ಕು ಟ್ವಿಸ್ ಮಾಡಬೇಕು ನ ಇದು ಯಾವ ಅಕ್ಷರ ನ ರು ಮುಂದಿನ ಅಕ್ಷರ ಏನು ನ ರು ನ ಋಣ ಯಮ ಇದು ಯಾವ ಅಕ್ಷರ ಯ ಇದು ಯಾವ ಅಕ್ಷರ ಮ ಯ ಮ ಯಾವ ಅಕ್ಷರ ಯ ಇದು ಯಾವ ಅಕ್ಷರ ಮ ಯ ಮ ಯಮ ಯ ಮ ಯಮ ಛಲ ಇದು ಯಾವ ಅಕ್ಷರ ಛ ಇದು ಯಾವ ಅಕ್ಷರ ಲ ಛ ಲ ಛಲ ಛ ಲ ಛಲ ಮಣ ಇದು ಯಾವ ಅಕ್ಷರ ಮ ಇದು ಯಾವ ಅಕ್ಷರ ನ ಮ ನ ಮಣ ಸರ ಇದು ಯಾವ ಅಕ್ಷರ ಸ ಇದು ಯಾವ ಅಕ್ಷರ ರ ಸ ರ ಸರ ಸ ರ ಸರ ಇದೆ ಎರಡು ಅಕ್ಷರಗಳ ಪದಗಳು ಮುಂದೆ ನೋಡೋಣ ಇದು ಯಾವ ಅಕ್ಷರ ರ ಇದು ಯಾವ ಅಕ್ಷರ ಥ ರ ಥ ರಥ ಜ ನ ಜನ ಮ ರ ಮರ ಘ ಟ ಘಟ ಪ ಥ ಪಥ ದ ಳ ಗಳ ಓ ಟ ಓಟ ಗ ಜ ಗಜ ಏಕ ಏಕ ಎ ಡ ಎಡ ಋ ನ ಋಣ ಯ ಮ ಯಮ ಛ ಲ ಛಲ ಮ ನ ಮಣ ಸ ರ ಸರ ಹೀಗೆ ಎರಡು ಅಕ್ಷರಗಳ ಪದಗಳು ಇದನ್ನು ನೋಟ್ಬುಕ್ಕಲ್ಲಿ ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಬರೆದು ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.